ಸರ್ಕಾರದ ನೋಟಿಸ್ ತಿರಸ್ಕಾರ ನಿರ್ಣಯದ ಬಗ್ಗೆ ರಾಜ್ಯಪಾಲರು ತೀರ್ಮಾನ ಏನು ತೆಗೆದುಕೊಳ್ಳುತ್ತಾರೆ ಸರ್ಕಾರದ ಸ್ಪಷ್ಟೀಕರಣಕ್ಕೆ ರಾಜ್ಯಪಾಲರ್ ಗೆಹ್ಲೋಟ್ ಅವರ ಕೌಂಟರ್ ಏನು ರಾಜಭವನ ವರ್ಸಸ್ ಸರ್ಕಾರದ ನಡುವೆ ಸಂಘರ್ಷಕ್ಕೆ ವೇದಿಕೆ ಸಜ್ಜಾಗುತ್ತಾ ಸಜ್ಜಾಗ್ತಾ ಇದೆಯಾ ಸಹಜವಾಗಿ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ ಕಾರಣ ಮೊದಲನೇ ಕೊಟ್ಟಂಥ ನೋಟಿಸ್ಗೆ ಉತ್ತರವನ್ನ ಕ್ಯಾಬಿನೆಟ್ ತೆಗೆದುಕೊಂಡಿತ್ತು ನೀವು ಕೊಟ್ಟಿದ್ದೆ ನಿಯಮ ಬಾಹಿರ ಅನ್ನುವಂಥದ್ದು ಈಗ ಎರಡನೇ ಬಾರಿ ಕೊಟ್ಟಿರೋದಕ್ಕೆ ಯಾವ ರೀತಿಯಾಗಿ ಮಂತ್ರಿ ಪರಿಷತ್ ಬೀಳುತ್ತೆ ಅಂತ ನೋಡಬೇಕು ಇದು ಕೇಂದ್ರ ಸರ್ಕಾರದ ಪಿತೂರಿ ಸರ್ಕಾರ ಬಿಡಿಸುವಂತ ಪಿತೂರಿ ಅನ್ನುವಂಥದನ್ನೆಲ್ಲ ಆರೋಪವನ್ನ ಮಾಡಿದ್ರು ಈಗ ಮತ್ತೆ ಇನ್ನೊಂದು ನೋಟಿಸ್ ಅನ್ನ ಕೊಟ್ಟಾಗ ಯಾವ ಉತ್ತರವನ್ನ ರಾಜ್ಯ ಸರ್ಕಾರ ನೀಡುತ್ತೆ ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ ಈಗ ಹೇಗೆ ತೆಗೆದುಕೊಳ್ತಾರೆ ನಿರ್ಣಯವನ್ನ ಅಂತ ಹೇಳಿ ಸೊ ಮೂಡ ಮಹಾಯುದ್ಧ ಅಂತೂ ಫಿಕ್ಸ್ ಯಾವ ಅನುಮಾನವೂ ಕೂಡ ಇದರಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು ಕಾರಣ ಒಂದು ದೊಡ್ಡ ಸಂಘರ್ಷಕ್ಕೆ ಇದು ನಾಂದಿ ಆಡ್ತಾ ಇದೆ ನಿಯಮಗಳೇ ಇಲ್ಲ ಇದಕ್ಕೆ ಅಂತ ಹೇಳ್ತಾ ಇದೆ ಮಂತ್ರಿ ಸೊ ಹತ್ತು ದಿನಗಳ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಈಗ ರಾಜ್ಯಪಾಲರು ಬಂದಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಸಿದ್ರೆ ಸರ್ಕಾರ ರಾಜಭವನ ಸಂಘರ್ಷ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಯಾವ ಅನುಮಾನನೂ ಕೂಡ ಇಲ್ಲ ಇದರಲ್ಲಿ ಈಗಲೇ ಅದು ಆರಂಭವಾಗೋಗ್ಬಿಟ್ಟಿದೆ ಯಾವಾಗ ನೋಟಿಸ್ ಕೊಟ್ಟಾಗ ಅದಕ್ಕೆ ಉತ್ತರವನ್ನ ನಿಯಮ ಬಾಹಿರ ಅಂತ ತಿರಸ್ಕಾರ ಮಾಡಿಕೊಟ್ರೋ ಆಗಲೇ ಇದು ಸಂಘರ್ಷಕ್ಕೆ ನಾಂದಿ ಹಾಡಿದೆ ಹನ್ನೆರಡಕ್ಕೆ ಸಂಸತ್ ಅಧಿವೇಶನ ಮುಗಿಯುವವರೆಗೂ ಕೂಡ ಕಾದು ನೋಡ್ತಾರಾ ಸೊ ಹಾಗಾಗಿ ಅಲ್ಲಿವರೆಗೂ ನೋಡಬೇಕು ಆಗಸ್ಟ್ ಹನ್ನೆರಡಕ್ಕೆ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದರೆ ಸದನದಲ್ಲಿ ಪ್ರತಿಪಕ್ಷಗಳಿಂದ ಕೋಲಾಹಲ ಸಾಧ್ಯತೆ ಇದೆ ಅಂದರೆ ಕೇಂದ್ರ ನಡೀತಾ ಇದೆಯಲ್ಲ ಈಗ ಅಲ್ಲಿ ಸಂಘರ್ಷಕ್ಕೆ ಇದು ನಾಂದಿ ಹಾಡಬಹುದು ಅಂತ ಹೇಳಿ ಹೀಗಾಗಿ ಅಧಿವೇಶನ ಮುಗಿಯುವವರೆಗೂ ಕೂಡ ಕಾದು ನಂತರ ನಿರ್ಧಾರ ಸಾಧ್ಯತೆ ಇದೆ ಅಲ್ಲಿ ಹಾಗಾಗಿನೇ ಈ ಎರಡನೆಯ ನೋಟಿಸನ್ನು ಕೊಡುವಂಥ ಪ್ರಯತ್ನಗಳು ನಡೀತಾ ಇರಬೇಕು ಆ ಪ್ರಯತ್ನ ಏನು ಅಂತಂದರೆ ನೋಟಿಸ್ ಕೊಟ್ಟು ಅದಕ್ಕೆ ಉತ್ತರ ಕೊಡಕ್ಕೆ ಒಂದು ವಾರ ಟೈಮ್ ಆಗೋಗ್ಬಿಡುತ್ತೆ ಅಷ್ಟೊತ್ತಿಗೆ ಸಂಸತ್ ಅಧಿವೇಶನವೂ ಕೂಡ ಮುಗಿಯುತ್ತೆ ಹನ್ನೆರಡನೇ ತಾರೀಕಿಗೆ ಅಂತ ರಾಜ್ಯಪಾಲರು ತಮ್ಮ ನೋಟಿಸ್ ವಾಪಸ್ ಪಡ್ಕೋತಾರ ಇಲ್ಲ ಪ್ರಾಸಿಕ್ಯೂಷನ್ಗೆ ಸಮ್ಮತಿಯನ್ನು ನೀಡುತ್ತಾರೆ ಒಂದು ಸಲ ನೋಟಿಸ್ ಕೊಟ್ಟ ಮೇಲೆ ವಾಪಸ್ ಆಗೋದಿಲ್ಲ ಈ ವಿಚಾರದಲ್ಲಿ ಒಂದು ತನಿಖೆ ಆಗಬೇಕು ಇಲ್ಲ ಕೊಟ್ಟಿರುವಂಥ ಸ್ಪಷ್ಟೀಕರಣ ಹಾ ಓಕೆ ಸರಿ ನಾ ಐ ಆಮ್ ಸ್ಯಾಟಿಸ್ಫೈಡ್ ಇದು ಕರೆಕ್ಟ್ ಆಗಿದೆ ಅಂತೇಳಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಬೇಕು ರಾಜ್ಯಪಾಲರ ನಿರ್ಧಾರದ ಮೇಲೆ ಈಗ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ನಿರ್ಧಾರವಾಗಿದೆ ರಾಜಕೀಯ ಭವಿಷ್ಯ ಏನು ನಿರ್ಧಾರ ಆಗಿದೆ ಅಂತೇನಿಲ್ಲ ಕಾರಣ ಅವ್ರು ಪ್ರಾಸಿಕ್ಯೂಷನ್ ಕೊಟ್ಟರೆ ತನಿಖೆ ಆಗತ್ತೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಡಬೇಕು ಅಂತಲೂ ಏನೂ ಇಲ್ಲ ಹಾಗೆ ಇದ್ದೇ ತನಿಖೆಯನ್ನು ಎದುರಿಸಬಹುದು ಅವರು ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಸೂದ್ ಈಗ ರಾಜ್ಯಪಾಲರ ನಿರ್ಧಾರದ ಮೇಲೆ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ಏನು ನಿಂತಿದೆ ಅಂತ ಏನಿಲ್ಲ ಪ್ರಾಸಿಕ್ಯೂಷನ್ಗೆ ಕೊಟ್ಟ ತಕ್ಷಣವೇನು ರಾಜ್ಯ ರಾಜೀನಾಮೆಯನ್ನು ಕೊಡಬೇಕಾಗಿಲ್ಲ ಸಿದ್ದರಾಮಯ್ಯನವರು ಅವರು ಹಾಗೆ ಇದ್ಕೊಂಡೇ ತನಿಖೆಯನ್ನು ಎದುರಿಸಬಹುದು ಇಲ್ಲಿ ಕಾರಣ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನೋಡಿದ್ವಿ ತನಿಖೆಯನ್ನು ಹಾಗೆ ಎದುರಿಸ್ತಾ ಇದ್ದಾರೆ ಜೈಲಿಗೆ ಹೋದರೂ ಕೂಡ ಅವರ ಮುಖ್ಯಮಂತ್ರಿಯಾಗಿ ಉಳ್ಕೊಂಡಿದ್ದಾರೆ ಇಲ್ಲಿ ಯಾವ ರೀತಿಯಾಗಿ ಸಂಘರ್ಷಕ್ಕೆ ಇದು ನಾಂದಿ ಹಾಡುತ್ತೆ ಈಗ ಇನ್ ಇನ್ ಮುಂದಿರುವಂಥ ಬೆಳವಣಿಗೆ ಮಸೂದ್ ಅರುಣ್ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಾವು ನೋಡಿದ್ವಿ ರಾಜ್ಯಪಾಲರು ಮತ್ತೆ ಅಲ್ಲಿನ ಸರ್ಕಾರದ ಜೊತೆ ಯಾವ ರೀತಿ ಸಂಘರ್ಷ ನಡೀತಾ ಇದೆ ಅಂತ ಅದು ಇನ್ನೂ ಕೂಡ ಮುಂದುವರಿತಿದೆ ಹಾಗೆ ಕರ್ನಾಟಕದಲ್ಲೂ ಕೂಡ ಒಂದು ಸಂಘರ್ಷದ ವೇದಿಕೆ ಆ ಕಡೆ ಸಜ್ಜಾಗಿದೆ ಅಂತ ಕೂಡ ಹೇಳಲಾಗ್ತಿದೆ ಮುಂದಿನ ವಾರದಿಂದ ಸರ್ಕಾರ ಮತ್ತೆ ರಾಜಭವನದ ನಡುವೆ ಸಂಘರ್ಷ ಇನ್ನಷ್ಟು ತೀವ್ರತೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಯಾಕೆಂದ್ರೆ ಸಂಸತ್ ಅಧಿವೇಶನವೂ ಕೂಡ ಆ ಟೈಮ್ ಆ ಟೈಮ್ಗೆ ಮುಗ್ದಿರುತ್ತೆ ಜೊತೆಗೆ ಎರಡನೇ ನೋಟಿಸ್ ಏನು ಕೊಟ್ಟಿದ್ದಾರೆ ಶೋಕಾಸ್ ನೋಟಿಸ್ ಅದಕ್ಕೂ ಕೂಡ ಸರ್ಕಾರದಿಂದ ಉತ್ತರ ಬಂದಿರುತ್ತೆ ಆ ಸಂದರ್ಭದಲ್ಲಿ ಮುಂದಿನ ತೀರ್ಮಾನವನ್ನು ರಾಜ್ಯಪಾಲರು ತೆಗೆದುಕೊಳ್ತಾರೆ ಈಗ ನೋಟಿಸ್ ವಾಪಸ್ ಪಡೆದುಕೊಳ್ಳುವ ಸಾಧ್ಯತೆ ಸ್ವಲ್ಪ ಕೂಡ ಇಲ್ಲ ಯಾಕೆಂದ್ರೆ ಎರಡನೇ ಶೋಕಾಸ್ ನೋಟಿಸ್ ರಾಜ್ಯಪಾಲರು ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ತೀರ್ಮಾನಕ್ಕೆ ಬಂದಂತ ಕಾಣಿಸ್ತಾ ಇದೆ ರಾಜ್ಯಪಾಲರು ಆ ಹಿನ್ನೆಲೆಯಲ್ಲಿ ರಾಜಕೀಯ ಸಂಘರ್ಷ ಖಂಡಿತವಾಗಿಯೂ ಕೂಡ ಫಿಕ್ಸ್ ಆಗಿದೆ ಈಗ ಎರಡನೇ ಶೋಕಾಸ್ ನೋಟಿಸ್ ಗೆ ರಾಜ್ಯ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದ್ರ ಮೇಲೆ ರಾಜ್ಯಪಾಲರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಲಾಗ್ತಾ ಇದೆ ಮುಂದಿನ ವಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಕಾನೂನು ಸಮರ ಮಾಡಬೇಕಾಗುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಆ ಒಂದು ಪ್ರಕರಣ ಹೋಗುವ ಸಾಧ್ಯತೆ ಇದೆ ಒಂದು ವೇಳೆ ವಿಚಾರಣೆ ನಡೆದು ನ್ಯಾಯಾಲಯನೂ ಕೂಡ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಆ ಸಂದರ್ಭದಲ್ಲಿ ಖಂಡಿತ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಸಂಕಷ್ಟ ಎದುರಾಗುತ್ತೆ ಒಂದು ವೇಳೆ ಪ್ರಾಸಿಕ್ಯೂಷನ್ ಓಕೆ ಅನ್ಬಿಟ್ರೆ ಅವ್ರ ವಿರುದ್ಧ ಅರೆಸ್ಟ್ ವಾರಂಟ್ ಕೂಡ ಹೊರಡಿಸುವ ಸಾಧ್ಯತೆ ಕೂಡ ಇಲ್ಲದಿಲ್ಲ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಎರಡ್ ಸಾವಿರದ ಹತ್ತರಲ್ಲೂ ಕೂಡ ಅರೆಸ್ಟ್ ವಾರಂಟ್ ಹೊರಡಿಸ್ತು ಆ ಸಂದರ್ಭದಲ್ಲಿ ರಾಜಕೀಯ ಒತ್ತಡ ಬಂತು ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿ ಕೊಡಲಾಯಿತು ಅವರು ಅನಿವಾರ್ಯವಾಗಿ ರಾಜೀನಾಮೆ ಕೊಡಲೇಬೇಕು ಾಯಿತು ಅದೇ ಮಾಡಲ್ ಈ ಕೂಡ ನಡೆಯುತ್ತಾ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ ಆದರೆ ಸರ್ಕಾರ ಮಾತ್ರ ಆ ರಾಜಕೀಯವಾಗಿ ಸಾಂವಿಧಾನಿಕ ಹುದ್ದೆ ಸಾಂವಿಧಾನಿಕ ಅಧಿಕಾರವನ್ನ ರಾಜ್ಯಪಾಲರು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಕೇಂದ್ರದ ಆ ಸೂಚನೆಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಆದ್ರೆ ಏನು ಹೇಳ್ತಾರೆ ಅದರಂತೆ ಕೇಳ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಕೇಂದ್ರದ ಬಿಜೆಪಿಗೆ ಇಷ್ಟ ಇಲ್ಲ ಇದನ್ನ ಉಳಿಸೋದಕ್ಕೆ ರಾಜಕೀಯವಾಗಿ ಪಿತೂರಿ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮೂಲಕ ಕೇಂದ್ರದ ಬಿಜೆಪಿಯವರು ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ಬೇರೆ ಆದ್ರೆ ಕಾನೂನಾತ್ಮಕ ಸಂಘರ್ಷ ಬೇರೆ ಏನೇ ರಾಜಕೀಯ ಆರೋಪ ಪ್ರತಿಯೊ ಆರೋಪ ಮಾಡಿದ್ರು ಕೂಡ ಕಾನೂನಾತ್ಮಕ ಸಮಸ್ಯೆ ಬಂದಾಗ ಖಂಡಿತವಾಗಿಯೂ ಕೂಡ ರಾಜೀನಾಮೆ ಕೊಡುವ ಂತಹ ಸಂದರ್ಭ ಕೂಡ ಬರಬಹುದು ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರ ಬೆನ್ನಿಗೆ ಮಟ್ಟಿಗೆ ಎಲ್ಲಿವರೆಗೆ ಅವರ ಸಹಕಾರ ಕೊಟ್ಕೊಂಡು ಹೋಗುತ್ತೆ ಅವರಿಗೆ ಬೆಂಬಲ ಕೊಟ್ಕೊಂಡು ಹೋಗುತ್ತೆ ಹೈಕಮಾಂಡ್ ಅಂತ ಕೂಡ ನೋಡಲಾಗ್ತಿದೆ ಇಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಒಂದುವೇಳೆ ಮುಂದಿನ ಅನುಮತಿ ಕೊಟ್ಬಿಟ್ರೆ ನ್ಯಾಯಾಲಯದಲ್ಲೂ ಕೂಡ ಓಕೆ ಆಗಿಬಿಟ್ರೆ ಖಂಡಿತವಾಗಿಯೂ ಕೂಡ ಸಂಕಷ್ಟ ಎದುರಾಗುತ್ತೆ ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಬೆನ್ನಿಗೆ ನಿಲ್ಲುತ್ತಾಂತ ಕೂಡ ನೋಡಬೇಕು ಸದ್ಯಕ್ಕಂತೂ ಇಲ್ಲಿ ರಾಜಕೀಯವಾಗಿ ಮುಖಭಂಗ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ಅವರ ಬೆನ್ನಿಗೆ ನಿಂತಿರುವಂಥದ್ದು ಆದರೆ ರಾಜ್ಯದ ರಾಜಕೀಯ ಬೆಳವಣಿಗೆ ಏನಾಗ್ತಿದೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಕುತೂಹಲ ಕೂಡ ಮೂಡಿಸಿರುವಂತದ್ದು ಈಗ ರಾಜಕೀಯ ಸಂಘರ್ಷ ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ ಅರುಣ್ ಓಕೆ ಮಸೂದ್ ಒಂದು ಕಡೆಗೆ ಪಾದಯಾತ್ರೆಯನ್ನು ಬಿಜೆಪಿ ನಾಯಕರು ಮಾಡ್ತಾ ಇರೋದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಕಾಂಗ್ರೆಸ್ನವರು ಅಲ್ಲಲ್ಲಲ್ಲಲ್ಲಿ ಸಮಾವೇಶಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ರಾಜ್ಯಪಾಲರು ಮೊದಲನೇ ನೋಟಿಸ್ ಕೊಟ್ಟಿದ್ದಕ್ಕೆ ಕ್ಯಾಬಿನೆಟ್ ಸಭೆಯನ್ನ ಮಾಡಿ ತಿರಸ್ಕಾರವನ್ನ ಮಾಡಿ ಅದಕ್ಕೆ ವಾಪಸ್ ಉತ್ತರವನ್ನ ಕೊಟ್ಟಿರುವಂತದ್ದು ಇದೇ ಕ್ಯಾಬಿನೆಟ್ ಎರಡನೇ ನೋಟಿಸ್ಗೆ ಈಗ ಮಂತ್ರಿ ಪರಿಷತ್ನಲ್ಲಿ ಕಾಂಗ್ರೆಸ್ನ ವಲಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಹೇಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ರಾಜ್ಯಪಾಲ ಚಲೋ ಅಂತಾನ ರಾಜಭವನಕ್ಕೆ ಚಲೋ ಅಂತಾನ ಅಥವಾ ಒಂದು ದೊಡ್ಡ ದೆಹಲಿಗೆ ಹೋಗ್ಬಿಟ್ಟು ಹೋರಾಟ ಮಾಡಬೇಕು ಅಂತನ ಯಾಕಂದ್ರೆ ಹಿಂದೆ ಎಲ್ಲ ಕೇಳಿದೀವಿ ಈ ಮಾತುಗಳನ್ನು ಈಗ ಯಾವ ಸಂಘರ್ಷ ಇದು ಈಗ ರಾಜ್ಯಕ್ಕೆ ಸದ್ಯಕ್ಕೆ ನಿನ್ನೆಯಷ್ಟೇ ಶೋಕಾಸ್ ನೋಟಿಸ್ ಎರಡನೇ ಶೋಕಾಸ್ ನೋಟಿಸ್ ಸರ್ಕಾರಕ್ಕೆ ತಲುಪಿದೆ ಅಂತ ಕೂಡ ಹೇಳಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಈಗ ಏನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕೂಡ ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಚರ್ಚೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಮುಖ್ಯವಾಗಿ ಆ ಕಾನೂನು ತಜ್ಞರಿಂದ ಏನ್ ಮಾಡಬಹುದು ಮುಂದಿನ ಪ್ರಕ್ರಿಯೆ ಮುಂದಿನ ಕಾನೂನಾತ್ಮಕವಾಗಿ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅದರಂತೆ ಅವ್ರು ಸಲಹೆ ಕೊಡ್ತಾರೆ ಅದರಂತೆ ಮುಂದುವರಿತಾರೆ ಇನ್ನೊಂದೇನಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತ ನೇರವಾಗಿ ಸುಪ್ರೀಂ ಕೋರ್ಟ್ ಇದನ್ನ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯ ಅನ್ನುವಂತ ಚರ್ಚೆಯೂ ಕೂಡ ನಡೀತಾ ಇದೆ ಅದ ಎಷ್ಟು ಮಟ್ಟಿಗೆ ಮುಂದಾಗ್ತಾರೆ ಆ ಒಂದು ತೀರ್ಮಾನಕ್ಕೆ ಅಂತ ಕೂಡ ಕಾದ್ ನೋಡಬೇಕು ಸದ್ಯಕ್ಕಂತೂ ಈಗ ರಾಜಕೀಯವಾಗಿ ರಾಜಭವನ ಮತ್ತೆ ಸರ್ಕಾರದ ನಡುವೆ ಸಂಘರ್ಷ ನಡೀತಾ ಇದೆ ಆ ನಂತರ ನ್ಯಾಯಾಲಯಕ್ಕೆ ಅಂಗಳಕ್ಕೆ ಆ ಪ್ರಕರಣ ಹೋದಾಗ ಅಲ್ಲೂ ಕೂಡ ಕಾನೂನಾತ್ಮಕವಾಗಿ ಸಮರ ಮಾಡಬೇಕಾಗುತ್ತೆ ಆದ್ರೆ ಈಗ ಸರ್ಕಾರ ಎರಡನೇ ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಕೊಡುತ್ತೆ ಕೂಡ ಬಹಳ ಕುತೂಹಲ ಮೂಡಿಸಿದೆ ಮೊದಲ ಶೋಕಾಸ್ ನೋಟಿಸ್ಗೆ ಅವರ ತೀರ್ಮಾನ ಅಂದ್ರೆ ನೋಟಿಸ್ ಕೊಟ್ಟಿರುವಂತದ್ದು ಕಾನೂನು ಬಾಹಿರ ಒಂದೇ ದಿನ ದೂರ ತಗೊಳ್ತಾರೆ ಒಂದೇ ದಿನ ಶೋಕಾಸ್ ನೋಟಿಸ್ ಕೊಡ್ತಾರೆ ಇದು ಯಾವ ರೀತಿ ಸಾಧ್ಯ ಅಂದ್ರೆ ಅಷ್ಟು ಪುಟಗಳ ದೂರಿನ ವಿಚಾರಣೆ ಕೂಡ ಮಾಡಲಿಲ್ಲ ರಾಜ್ಯ ಸರ್ಕಾರದಿಂದ ಸ್ಪಷ್ಟೀಕರಣವನ್ನು ಕೂಡ ಕೇಳಲಿಲ್ಲ ಒಂದೇ ದಿನಕ್ಕೆ ದೂರು ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇದೆಲ್ಲ ರಾಜಕೀಯವಾಗಿ ಪಿತೂರಿ ಮಾಡುವಂತಹ ಕೆಲಸ ಅನ್ನುವಂಥದ್ದು ಕೂಡ ಜೊತೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ನಡೆಸಿ ಅದರಲ್ಲಿ ತೀರ್ಮಾನ ತೆಗೆದುಕೊಂಡು ಕಳಿಸಬೇಕು ರಾಜ್ಯಪಾಲರಿಗೆ ಅದು ಕಾನೂನಾತ್ಮಕ ಹಾದಿ ಆದರೆ ಇಲ್ಲಿ ರಾಜ್ಯಪಾಲರು ದೂರು ಪಡೆದ ದಿನವೇ ಕೊಟ್ಟು ಹೋಗಿದ್ದಾರೆ ಇದು ಕಾನೂನಾತ್ಮಕವಾಗಿ ವಿರುದ್ಧವಾಗಿರುವಂತಹದ್ದು ಕಾನೂನು ಬಾಹಿರ ಆಗಿರುವಂತಹದ್ದು ಅನ್ನುವಂಥದ್ದು ಕಾಂಗ್ರೆಸ್ ವಾದ ಹಾಗೆ ಹಾಗಾಗಿ ಏನೇ ರಾಜಕೀಯವಾಗಿ ಆರೋಪ ಪ್ರತಿ ಆರೋಪ ಇದ್ರೂ ಕೂಡ ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರವನ್ನ ಬಳಸ್ತಾರೆ ಆ ವಿವೇಚನಾ ಅಧಿಕಾರವನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಆದ್ರೆ ಪ್ರಾಸಿಕ್ಯೂಷನ್ ಏನು ಅನುಮತಿ ಕೊಡ್ತಾರೆ ಆ ಪ್ರಾಸಿಕ್ಯೂಷನ್ ವಿರುದ್ಧ ಪ್ರಾಸಿಕ್ಯೂಷನ್ ಸತ್ಯಾಸತ್ಯತೆ ಆಧಾರದ ಮೇಲೆ ಕಾನೂನಾತ್ಮಕವಾಗಿ ಮುಂದಿನ ಹೋರಾಟವನ್ನ ಆ ಮುಖ್ಯಮಂತ್ರಿಗಳು ಮಾಡಬೇಕಾಗುತ್ತೆ ಹಾಗಾಗಿ ಏನಾಗುತ್ತೆ ಅನ್ನುವಂತ ರಾಜಕೀಯ ಕುತೂಹಲ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮೂಡಿದೆ ಇನ್ನೊಂದು ಇಲ್ಲಿ ಮುಖ್ಯಮಂತ್ರಿಗಳು ಸುತ್ತ ಒಂದು ರೀತಿಯಲ್ಲಿ ಸಂಕಷ್ಟಗಳ ಸುಳಿಯಲ್ಲಿ ಸಿಗಾಕೊಂಡಂಗೆ ಕಾಣಿಸ್ತಾ ಇದೆ ಒಂದ್ ಕಡೆ ಪ್ರತಿಪಕ್ಷಗಳ ಮೈಸೂರು ಚಲೋ ಇನ್ನೊಂದ್ ಕಡೆ ರಾಜ್ಯಪಾಲರ ಸಂಘರ್ಷ ಇನ್ನೊಂದ್ ಕಡೆ ಅಂತರ ಯುದ್ಧ ಪಕ್ಷದಲ್ಲಿ ಅಂತರ್ಯುದ್ಧ ಒಂದ್ ರೀತಿಯಲ್ಲಿ ಒತ್ತಡದಿಂದ ಮುಖ್ಯಮಂತ್ರಿಗಳು ಕಾಲ ದೂಡ್ತಾ ಇದಾರೆ ಹಾಗಾಗಿ ಯಾವ ರೀತಿ ಮುಂದುವರಿತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಎದುರು ನೋಡಲಾಗ್ತಿದೆ ಅರುಣ್ ಓಕೆ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಕಾಂಗ್ರೆಸ್ ವರಿಷ್ಠ ನಾಯಕರು ಮುಖ್ಯಮಂತ್ರಿಯಿಂದ ರಾಜೀನಾಮೆ ಪಡೆದು ಅಧಿಕಾರದಿಂದ ಅಧಿಕಾರ ತಲುಪುವಂತೆ ಮಾಡಬೇಕು ಮೈಸೂರಿಗೆ ತಲುಪೋದ್ರೊಳಗಾಗಿ ನೀವು ರಾಜೀನಾಮೆಯನ್ನು ಪಡದೆ ಇದ್ರೆ ಮುಂದಿನ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋಲ್ಲ ಈ ಸರ್ಕಾರವನ್ನು ಮನೆಗೆ ಕಳಿಸೋದು ನಿಶ್ಚಿತ ದೆಹಲಿಯಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಬಂದು ಶಾಸಕರಿಗೆ ಹೌದು ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಆದರೂ ಸಹ ಮುಖ್ಯಮಂತ್ರಿಗಳ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿ ತಾಕೀತ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಏನು ಏನು ಸ್ವಲ್ಪ ಇರಲಿ ಚನ್ನಪಟ್ಟಣ ತಾಲೂಕಿನಲ್ಲಿ ಏನ್ ನಡೀತಿದೆ ಗೊತ್ತಿದೆ ನನಗೆ ಬಿಜೆಪಿ ಜೆಡಿಎಸ್ ನ ಕಾರ್ಯಕರ್ತರಿಗೆ ನಾನು ಹೇಳ್ತಕ್ಕಂಥದ್ದು ಮೊದಲು ನಮ್ಮಲ್ಲಿ ಬೇಕಾಗಿರೋದು